ಇದೀಗ ಕೋವಿಡ್ 19 ವೈರಸ್ನ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ರೋಗ ಇದೀಗ ಎಲ್ಲ ದೇಶಾದ್ಯಂತ ಈ ರೋಗದಿಂದಾಗಿ ಎಲ್ಲ ನಮ್ಮ ದೇಶದ ವ್ಯವಹಾರ ಇರಬಹುದು ಎಲ್ಲ ಸ್ಥಗಿತ ಆಗಿ ತಮ್ಮ ತಮ್ಮ ಮನೆಗಳಲ್ಲಿ ಎಲ್ಲ ಜನಗಳು ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಎಲ್ಲ ಜನಗಳಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಗ್ರಾಮ ಪಂಚಾಯತಿಯಿಂದ ನಡೆಯುತ್ತಿದೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ವೈರಸ್ ರೋಗವು ಬಂದ ತಕ್ಷಣ ಗ್ರಾಮ ಪಂಚಾಯತಿಯ ನಾವು ಒಂದು ಸಮಿತಿಯನ್ನು ರಚಿಸಿಕೊಂಡು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಊರಿಂದ ಬಂದಂತಹ ಅಥವಾ ಫಾರಿನಿಂದ ಬಂದಂತಹ ವ್ಯಕ್ತಿಗಳನ್ನು ಅವರ ಮನೆಗಳಲ್ಲಿ ಹೋಗಿ ಗುರುತಿಸಿ ಆಶಾ ಕಾರ್ಯಕರ್ತರು ಮತ್ತೆ ಆರೋಗ್ಯ ಸಹಾಯಕಿಯರ ಮುಖಾಂತರವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೇವೆ ನಾವು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಒಟ್ಟಾಗಿ ಸೇರಿಕೊಂಡು ಮನೆಗಳಿಗೆ ಹೋಗಿ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮತ್ತು ಎಲ್ಲ ಅವರು ಹೊರಗೆ ಹೋಗದ ರೀತಿಯಲ್ಲಿ ನಾವು ಅವರಿಗೆ ತಿಳುವಳಿಕೆಯನ್ನು ನಾವು ಹೇಳಿದ್ದೇವೆ ಅದೇ ರೀತಿ ಕೆಲವು ಬಡ ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಕೂಡ ಸಹಾಯ ಮಾಡುವಂತ ಕೆಲಸವನ್ನು ಗ್ರಾಮ ಪಂಚಾಯತ್ ಮಾಡಿದೆ ಅವರ ಮನೆಗಳಿಗೆ ರೇಷನ್ ತಲುಪಿಸುವಂತ ಕೆಲಸ ಶಾಸಕರ ಮುಖಾಂತರ ಕೊಟ್ಟಂತಹ ರೇಷನ್ ಕಿಟ್ಟನ್ನು ಕೊಡುವ ಮುಖಾಂತರ ಜೊತೆಗೆ ಪಂಚಾಯತಿನಿಂದ ಕೂಡ ಕಿಟ್ಟನ್ನು ವಿತರಿಸುವ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ನಮ್ಮ ಪಡಿತರ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹರಿಯಡ್ಕ ಮತ್ತು ಮಾಡ್ನೂರಿಗೆ ಎರಡು ಗ್ರಾಮದಿಂದ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಸೋಷಲ್ ಡಿಸ್ಟೆನ್ಸನ್ನು ಇಟ್ಟುಕೊಂಡು ಅವರಿಗೆ ಪಡಿತರವನ್ನು ವಿತರಿಸುವ ವ್ಯವಸ್ಥೆ ಆಗಿದೆ ಅದರ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾವು ಅವರ ಒಟ್ಟಿಗೆ ನಾವು ಕೂಡ ಫೀಲ್ಡನ್ನು ಕೆಲವು ಮನೆಗಳಿಗೆ ಫೀಲ್ಡನ್ನು ಹೋಗುವ ಮುಖಾಂತರವಾಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ಅವರಿಗೆ ಪಂಚಾಯತಿಯಿಂದ ಕೂಡ ಹೋಗಿಗೆ ವಾಹನ ವ್ಯವಸ್ಥೆ ಅದೇ ರೀತಿ ಆಹಾರದ ಕಿಟ್ಟನ್ನು ಕೊಡುವ ಮುಖಾಂತರವಾಗಿ ಅವರ ಜೊತೆಗಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಜೊತೆಗೆ ನಿರಂತರವಾಗಿ ಪ್ರತಿ ವಾರಕ್ಕೆ ಎರಡು ಸಲ ಸಭೆಯನ್ನು ಕರೆದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ವ್ಯವಸ್ಥೆ ಯಾವ ರೀತಿ ಇದೆ ಅದೇ ರೀತಿ ರೋಗ ಹರಡದ ಬಗ್ಗೆ ನಾವು ಮುಂಜಾಗ್ರತೆಯನ್ನು ಕೈಗೊಂಡಿದ್ದೇವೆ ಜೊತೆಗೆ ಇತ್ತೀಚೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ನಿರ್ಗತಕರಿಗೆ ಕಿಟ್ಟನ್ನು ಆಹಾರ ಕಿಟ್ಟನ್ನು ಕೊಡುವ ಮುಖಾಂತರವಾಗಿ ನಾವು ಕೂಡ ಒಟ್ಟಾಗಿ ಸೇರಿದ್ದೇವೆ ಇಲ್ಲಿ ಕೂಡ ಯುವಕ ಸಂಘಗಳು ಯುವಕ ಮಂಡಲ ಮುಖಾಂತರವಾಗಿ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಅವರ ಮುಖಾಂತರವಾಗಿ ಆನಂತರ ಬೇರೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಮುಖಾಂತರವಾಗಿ ಮಾನ್ಯ ಶಾಸಕರಾದ ಸಂಜೀವ ಮಠಂದೂರು ಅವರ ಮುಖಾಂತರವಾಗಿ ಎಲ್ಲ ಕಿಟ್ಟುಗಳನ್ನು ವಿತರಿಸಿದ್ದೇವೆ ಅದೇ ರೀತಿ ನಿರಂತರವಾಗಿ ಇನ್ನು ಮುಂದೆ ಕೂಡ ಈ ಬಗ್ಗೆ ಈ ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಕೆಲಸವನ್ನು ಖಂಡಿತ ಮಾಡ್ತೇವೆ ಮುಂದಿನ ವಾರದಲ್ಲಿ ಕೂಡ ಬೇರೆ ಬೇರೆ ಎರಡು ಗ್ರಾಮ ಹರಿಹರ್ಕ ಗ್ರಾಮ ಮತ್ತು ಮಾಡ್ನೂರ್ ಗ್ರಾಮ ಈ ಎರಡು ಗ್ರಾಮದಲ್ಲಿ ಕೂಡ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಲಿಕ್ಕಿದ್ದೇವೆ ತರಬೇತಿಯನ್ನು ಕೊಡುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತೇವೆ ಈ ನಿಟ್ಟಿನಲ್ಲಿ ಜನಗಳು ಕೂಡ ಸಹಕಾರ ಕೊಡಬೇಕು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಇದ್ದುಕೊಂಡು ಆ ನಿಟ್ಟಿನಲ್ಲಿ ಏನು ರೋಗ ಹರಡದ ನಿಟ್ಟಿನಲ್ಲಿ ಅವರು ಕೂಡ ಜಾಗ್ರತೆ ವಹಿಸಬೇಕು ಪೇಟೆಗೆ ಬರದ ಏನು ಸರ್ಕಾರದ ಆದೇಶ ಇದೆ ಆ ಆದೇಶವನ್ನು ಪಾಲಿಸಿಕೊಂಡು ನಾವು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಾವು ಮುಂದಿನ ಸ್ಥಿತಿಗೆ ತಲುಪುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ತಮಗೆಲ್ಲರಿಗೆ ಮನವಿಯನ್ನು ಮಾಡ್ತಾ ತಮ್ಮಲ್ಲಿ ಒಂದು ಕೇಳಿಕೊಳ್ಳುತ್ತಾ ಮತ್ತು ಕೂಡ ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಈ ರೋಗ ನಿರ್ಮೂಲನೆ ಆಗಿ ಅತ್ಯಂತ ಒಳ್ಳೆಯ ರೀತಿ ಜನಗಳಿಗೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ.